ಓಂ ಶಾಂತಿ. ಮುರುಳಿ ದಿನಾಂಕ 25/7/2019. ಶಿವ ಭಗವಾನ್ ವಾಚ್. ಮಧುರ ಮಕ್ಕಳೇ, ತಂದೆಯ ಸಮಾನ ಅಪಕಾರಿಗಳ ಮೇಲೂ ಉಪಕಾರವನ್ನು ಮಾಡುವುದನ್ನು ಕಲಿಯಿರಿ. ನಿಂದಕರನ್ನೂ ಕೂಡ ನಿಮ್ಮ ಮಿತ್ರರನ್ನಾಗಿ ಮಾಡಿಕೊಳ್ಳಿ. ಯಾರು ನಿಮ್ಮ ನಿಂದನೆಯನ್ನು ಮಾಡುತ್ತಾರೋ ಅವರನ್ನೇ ಮಿತ್ರರನ್ನಾಗಿ ಮಾಡಿಕೊಳ್ಳಿ. ಪ್ರಶ್ನೆ: ತಂದೆಯ ಬುದ್ಧಿಯಲ್ಲಿ ಯಾವ ಒಂದು ದೃಷ್ಟಿ ಸದಾ ಪಕ್ಕಾ ಆಗಿ ಇರುತ್ತದೆ? ಈಗ ಮಕ್ಕಳಾದ ನೀವು ಕೂಡ ಯಾವ ಒಂದು ದೃಷ್ಟಿಯನ್ನು ಪಕ್ಕ ಮಾಡಿಕೊಳ್ಳಬೇಕು? ಉತ್ತರ: ತಂದೆಯ ದೃಷ್ಟಿಯಲ್ಲಿ ಈ ಮಾತು ಪಕ್ಕಾ ಇದೆ. ಜಗತ್ತಿನಲ್ಲಿ ಯಾರೆಲ್ಲ ಆತ್ಮರಿದ್ದಾರೋ ಅವರೆಲ್ಲರೂ ನನ್ನ ಮಕ್ಕಳಾಗಿದ್ದಾರೆ ಎಂದು. ಅದಕ್ಕೋಸ್ಕರ ತಂದೆ ಪ್ರತಿಯೊಬ್ಬರಿಗೂ ಮಕ್ಕಳೇ ಮಕ್ಕಳೇ ಎಂದು ಕರೆಯುತ್ತಿರುತ್ತಾರೆ. ಆದರೆ ನೀವು ಎಂದೂ ಯಾರನ್ನು ಮಕ್ಕಳೇ ಮಕ್ಕಳೇ ಎಂದು ಕರೆಯಲು ಸಾಧ್ಯ ಇಲ್ಲ. ಈ ದೃಷ್ಟಿಯನ್ನು ಮಕ್ಕಳಾದ ನೀವೀಗ ಪಕ್ಕ ಮಾಡಿಕೊಳ್ಳಬೇಕು. ಎಲ್ಲಾ ಆತ್ಮರು ನನ್ನ ಸೋದರರಾಗಿದ್ದಾರೆ. ಸೋದರರನ್ನೇ ನೋಡಬೇಕು, ಸೋದರರ ಜೊತೆ ಮಾತನಾಡಬೇಕು. ಆಗ ಆತ್ಮಿಕ ಪ್ರೀತಿ ಮಧ್ಯದಲ್ಲಿ ಉತ್ಪನ್ನ ಆಗುತ್ತದೆ. ಅನ್ಯರನ್ನು ಸೋದರರು ಎಂದು ತಿಳಿದುಕೊಂಡು ನೋಡಿ. ಸೋದರರು ಎಂದು ತಿಳಿದುಕೊಂಡು ಮಾತನಾಡಿದಾಗ ಪರಸ್ಪರರಲ್ಲಿ ಆತ್ಮಿಕ ಪ್ರೀತಿ ಇರುತ್ತದೆ. ಆಗ ಅಪವಿತ್ರ ದೃಷ್ಟಿ ಸಮಾಪ್ತಿ ಆಗಿಬಿಡುತ್ತದೆ. ಯಾರು ನಿಮ್ಮ ನಿಂದನೆಯನ್ನು ಮಾಡುತ್ತಾರೋ ಅವರೂ ಕೂಡ ನಿಮ್ಮ ಸ್ನೇಹಿತರಾಗಿ ಬಿಡುತ್ತಾರೆ. ಓಂ ಶಾಂತಿ. ಆತ್ಮಿಕ ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ಆತ್ಮಿಕ ತಂದೆಯ ಹೆಸರು ಏನಾಗಿದೆ? ಅವಶ್ಯವಾಗಿ ನಾವು ಹೇಳುತ್ತೇವೆ, ತಂದೆಯ ಹೆಸರು ಶಿವ ಆಗಿದೆ. ಪರಮಾತ್ಮ ತಂದೆ ಸರ್ವರಿಗೂ ಆತ್ಮಿಕ ತಂದೆ ಆಗಿದ್ದಾರೆ. ಅವರಿಗೆ ಭಗವಂತ ಎಂದು ಕರೆಯಲಾಗುತ್ತದೆ. ಈಗ ಮಕ್ಕಳಾದ ನೀವು ಕೂಡ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಈ ಮಾತನ್ನು ತಿಳಿದುಕೊಂಡಿದ್ದೀರ. ಈಗ ಇಲ್ಲೇನು ಆಕಾಶವಾಣಿಯನ್ನು ತಂದೆ ನುಡಿಸುತ್ತಿದ್ದಾರೋ ಈ ಆಕಾಶವಾಣಿ ಯಾರ ಬಾಯಿಂದ ಬರುತ್ತಿದೆ? ಆಕಾಶವಾಣಿಯನ್ನು ಶಿವತಂದೆ ನುಡಿಸುತ್ತಿದ್ದಾರೆ. ಈ ಮುಖಕ್ಕೆ ಆಕಾಶ ತತ್ವ ಎಂದು ಕರೆಯಲಾಗುತ್ತದೆ. ಆಕಾಶ ತತ್ವದಿಂದ ಏನು ವಾಣಿ ಬರುತ್ತದೆಯೋ ಆ ವಾಣಿಗೆ ಆಕಾಶವಾಣಿ ಎಂದು ಕರೆಯಲಾಗುತ್ತದೆ. ಆಕಾಶ ತತ್ವ ಆದ ಮುಖದಿಂದ ಮನುಷ್ಯರು ಶಬ್ದಗಳನ್ನು ಮಾತನಾಡುತ್ತಾರೆ, ಅಂದರೆ ವಾಣಿಯನ್ನು ನುಡಿಯುತ್ತಾರೆ. ಯಾರೆಲ್ಲ ಆತ್ಮರಿದ್ದಾರೋ ಎಲ್ಲರೂ ಈಗ ತಮ್ಮ ತಂದೆಯನ್ನು ಮರೆತು ಬಿಟ್ಟಿದ್ದಾರೆ. ಅನೇಕ ಪ್ರಕಾರದಿಂದ ತಂದೆಯ ಗಾಯನವನ್ನು ಮಾಡುತ್ತಾರೆ, ಆದರೆ ತಂದೆಯ ಬಗ್ಗೆ ಸ್ವಲ್ಪವೂ ಗೊತ್ತಿಲ್ಲ. ಈ ಜಗತ್ತಿನಲ್ಲಿ ಪರಮಾತ್ಮ ತಂದೆಯ ಗಾಯನವನ್ನು ಮಾಡುತ್ತಿರುತ್ತಾರೆ. ಸುಖದ ಸಮಯದಲ್ಲಿ ಯಾರೊಬ್ಬರೂ ತಂದೆಯನ್ನು ನೆನಪು ಮಾಡುವುದಿಲ್ಲ. ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದು ಮಕ್ಕಳ ಸರ್ವ ಮನೋಕಾಮನೆಯನ್ನು ಪೂರ್ಣ ಮಾಡುತ್ತಾರೆ. ಈ ಜಗತ್ತಿನಲ್ಲಿ ಜನರಿಗೆ ಬಹಳಷ್ಟು ಇಚ್ಛೆಗಳಿದೆ. ಮಳೆ ಬರದೇ ಇದ್ದಾಗ ಮಳೆ ಬರಬೇಕು ಎಂದು ಯಜ್ಞವನ್ನು ರಚಿಸುತ್ತಾರೆ. ಈ ರೀತಿ ತಿಳಿದುಕೊಳ್ಳಬೇಡಿ, ಯಜ್ಞವನ್ನು ಮಾಡಿದಾಗ ಮಾತ್ರ ಸದಾ ಮಳೆ ಬರುತ್ತದೆ ಎಂದು ಇಲ್ಲ. ಕೆಲವೊಮ್ಮೆ ಬಹಳಷ್ಟು ಮಳೆ ಬಂದು ನೆರೆಹಾವಳಿ ಆಗುತ್ತದೆ, ಇನ್ನು ಕೆಲವೊಮ್ಮೆ ಬರಗಾಲ ಬಂದು ಬಿಡುತ್ತದೆ. ಬಲೆ ಯಜ್ಞವನ್ನು ಮಾಡುತ್ತಾರೆ ಬರಗಾಲ ಸಮಾಪ್ತಿ ಆಗಲಿ ಎಂದು, ಆದರೆ ಯಜ್ಞದಿಂದ ಏನೂ ಆಗುವುದಿಲ್ಲ. ಇದೆಲ್ಲವೂ ನಾಟಕದಲ್ಲಿ ಫಿಕ್ಸ್ ಆಗಿದೆ. ತೊಂದರೆಗಳಂತೂ ಬರಲೇಬೇಕು, ಬಂದೇ ಬರುತ್ತದೆ. ಎಷ್ಟೊಂದು ಮನುಷ್ಯರು ಸಾಯುತ್ತಾರೆ, ಎಷ್ಟೊಂದು ಪ್ರಾಣಿಗಳು ಕೂಡ ವಿನಾಶದಲ್ಲಿ ಸಾಯುತ್ತದೆ. ಆಗ ಮನುಷ್ಯರು ಎಷ್ಟೊಂದು ದುಃಖಿಗಳಾಗುತ್ತಾರೆ. ಮಳೆ ಬರಲಿ ಎಂದು ಯಜ್ಞವನ್ನು ಮಾಡುತ್ತಾರೆ. ಜಾಸ್ತಿ ಮಳೆ ಬಂದಾಗ ಮಳೆ ನಿಲ್ಲಲಿ ಎಂದು ಯಜ್ಞವನ್ನು ಮಾಡುತ್ತಾರೇನು? ಇಲ್ಲ. ಕೆಲವೊಮ್ಮೆ ಏಕದಂ ಬಹಳಷ್ಟು ಮಳೆ ಬರುತ್ತದೆ, ಆಗ ಯಜ್ಞವನ್ನು ಹೇಗೆ ಮಾಡಲು ಸಾಧ್ಯ? ಈ ಎಲ್ಲಾ ಮಾತನ್ನು ನೀವೀಗ ತಿಳಿದುಕೊಂಡಿದ್ದೀರಾ. ಬೇರೆ ಯಾರಿಗೂ ಈ ಮಾತಿನ ಬಗ್ಗೆ ಗೊತ್ತಿಲ್ಲ.
ತಂದೆ ಸ್ವಯಂ ಕುಳಿತು ತಿಳಿಸುತ್ತಿದ್ದಾರೆ. ಮನುಷ್ಯರು ತಂದೆಯ ಮಹಿಮೆಯನ್ನು ಮಾಡುತ್ತಾರೆ ಮತ್ತು ಸ್ವಯಂನ ನಿಂದನೆಯನ್ನು ಮಾಡಿಕೊಳ್ಳುತ್ತಾರೆ. ಇದು ಆಶ್ಚರ್ಯದ ಮಾತಾಗಿದೆ. ತಂದೆಯ ನಿಂದನೆಯನ್ನು ಯಾವಾಗಿನಿಂದ ಮಾಡಲು ಪ್ರಾರಂಭ ಮಾಡಿದ್ದಾರೆ? ಯಾವಾಗ ರಾವಣ ರಾಜ್ಯ ಪ್ರಾರಂಭ ಆಯಿತು ಆಗಿನಿಂದ ತಂದೆಯ ನಿಂದನೆಯನ್ನು ಮಾಡುತ್ತಿದ್ದಾರೆ. ಮುಖ್ಯ ನಿಂದನೆ ಅಂದರೆ ಪರಮಾತ್ಮ ತಂದೆಗೆ ಸರ್ವವ್ಯಾಪಿ ಎಂದು ಕರೆಯುತ್ತಾರೆ. ತಂದೆಗೆ ಸರ್ವವ್ಯಾಪಿ ಎಂದು ಕರೆದು ಇಷ್ಟೊಂದು ಕನಿಷ್ಠರಾಗಿ ಕೆಳಗಡೆ ಬಿದ್ದು ಬಿಡುತ್ತಾರೆ. ಅದಕ್ಕೋಸ್ಕರ ಗಾಯನ ಇದೆ, ಯಾರು ನಿಮ್ಮ ನಿಂದನೆಯನ್ನು ಮಾಡುತ್ತಾರೋ ಅವರೇ ನಿಮ್ಮ ಸತ್ಯ ಮಿತ್ರರಾಗಿದ್ದಾರೆ. ಎಲ್ಲರಿಗಿಂತ ಜಾಸ್ತಿ ಯಾರ ನಿಂದನೆ ಆಗುತ್ತದೆ? ಪರಮಾತ್ಮ ತಂದೆಯ ನಿಂದನೆ ಆಗುತ್ತದೆ. ತಂದೆಯನ್ನು ಜಾಸ್ತಿ ಯಾರು ನಿಂದನೆ ಮಾಡಿದ್ದಾರೆ? ನೀವು ಮಕ್ಕಳೇ ನಿಂದನೆ ಮಾಡಿದ್ದೀರಾ. ಈಗ ನೀವೇ ಪರಮಾತ್ಮ ತಂದೆಯ ಸ್ನೇಹಿತರಾಗುತ್ತೀರಾ. ಹಾಗೆ ನೋಡಿದರೆ ಇಡೀ ಜಗತ್ತಿನಲ್ಲಿರುವವರು ಪರಮಾತ್ಮ ತಂದೆಯ ನಿಂದನೆ ಮಾಡುತ್ತಾರೆ. ಅದರಲ್ಲೂ ನಂಬರ್ ಒನ್ ನಿಂದಕರು ನೀವಾಗಿದ್ದೀರಿ. ಈಗ ನೀವೇ ತಂದೆಗೆ ಸ್ನೇಹಿತರಾಗಿದ್ದೀರಾ, ಮಿತ್ರರಾಗಿದ್ದೀರಾ. ಯಾರು ತಂದೆಯ ಸಮೀಪದಲ್ಲಿ ಇರುತ್ತಾರೋ ಅವರೇ ತಂದೆಗೆ ಹೆಚ್ಚು ಸ್ನೇಹಿತರಾಗಿದ್ದಾರೆ. ಬೇಹದ್ದಿನ ತಂದೆ ಹೇಳುತ್ತಾರೆ, ನನ್ನ ನಿಂದನೆಯನ್ನು ಮಾಡುವಂತಹ ಮಕ್ಕಳೇ ಈಗ ನನ್ನ ಸ್ನೇಹಿತರಾಗಿದ್ದಾರೆ. ತಂದೆ ಹೇಳುತ್ತಾರೆ, ನೀವೇ ನನ್ನ ನಿಂದನೆಯನ್ನು ಮಾಡಿದ್ದೀರಾ. ನೀವು ಮಕ್ಕಳೇ ನನ್ನ ಮೇಲೆ ಅಪಕಾರವನ್ನು ಮಾಡುತ್ತೀರಾ. ಅಪಕಾರಿಗಳು ನೀವು ಮಕ್ಕಳೇ ಆಗುತ್ತೀರಾ. ಈ ನಾಟಕ ಹೇಗೆ ಮಾಡಲ್ಪಟ್ಟಿದೆ ಅನ್ನುವುದನ್ನು ನೋಡಿ. ಇದು ವಿಚಾರ ಸಾಗರ ಮಂಥನ ಮಾಡುವಂತಹ ಮಾತಾಗಿದೆ. ವಿಚಾರ ಸಾಗರ ಮಂಥನಕ್ಕೆ ಎಷ್ಟೊಂದು ಅರ್ಥ ಇದೆ. ವಿಚಾರ ಸಾಗರ ಮಂಥನ ಮಾಡಿದಾಗ ಎಷ್ಟೊಂದು ಜ್ಞಾನದ ಅರ್ಥ ನಿಮಗೆ ಆಗುತ್ತದೆ. ಈ ಮಾತನ್ನು ಬೇರೆ ಯಾರೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ತಂದೆ ಹೇಳುತ್ತಾರೆ, ಮಕ್ಕಳೇ ನೀವೀಗ ಶಿಕ್ಷಣವನ್ನು ಓದಿ ಸ್ವಯಂನ ಮೇಲೆ ಸ್ವಯಂ ಉಪಕಾರವನ್ನು ಮಾಡಿಕೊಳ್ಳುತ್ತೀರಾ. ಗಾಯನ ಕೂಡ ಇದೆ, ಯದಾ ಯದಾ ಹಿ ಧರ್ಮಸ್ಯ. ಇದು ಭಾರತದ ಮಾತಾಗಿದೆ. ಇಲ್ಲಿ ಆಟ ನೋಡಿ ಹೇಗೆ ಮಾಡಲ್ಪಟ್ಟಿದೆ. ಶಿವ ಜಯಂತಿ ಅಥವಾ ಶಿವರಾತ್ರಿಯನ್ನು ಆಚರಣೆ ಮಾಡುತ್ತಾರೆ. ವಾಸ್ತವದಲ್ಲಿ ಅವತಾರ ಅಂತೂ ಒಬ್ಬ ತಂದೆಯದ್ದೇ ಆಗಿದೆ. ತಂದೆ ಅವತರಿತ ಆಗಿ ಬರುತ್ತಾರೆ, ಆದರೆ ತಂದೆಯನ್ನು ಕಲ್ಲು ಮಣ್ಣು ಎಲ್ಲದರಲ್ಲೂ ಇದ್ದಾರೆ ಎಂದು ಹೇಳಿ ತಂದೆಯ ನಿಂದನೆಯನ್ನು ಮಾಡುತ್ತಾರೆ. ಗೀತೆಯ ಶ್ಲೋಕವನ್ನು ಓದುತ್ತಾರೆ, ಆದರೆ ಅದರ ಅರ್ಥ ಯಾರಿಗೂ ಗೊತ್ತಿಲ್ಲ. ನೀವೀಗ ತಂದೆಗೆ ಅತೀ ಪ್ರೀತಿಯ ಮಕ್ಕಳಾಗಿದ್ದೀರಾ. ನೀವು ಅನ್ಯರ ಜೊತೆ ಮಾತನಾಡುವಾಗ ಅವರಿಗೆ ಮಕ್ಕಳೇ ಮಕ್ಕಳೇ ಎಂದು ಕರೆಯುವುದಿಲ್ಲ. ನೀವು ತಂದೆಗೆ ಪ್ರಿಯ ಮಕ್ಕಳಾಗಿದ್ದೀರಾ. ತಂದೆ ಯಾವುದೇ ಮಗುವಿನ ಜೊತೆ ಮಾತನಾಡುವಾಗ ಆ ಮಗುವಿಗೆ ಮಕ್ಕಳೇ ಮಕ್ಕಳೇ ಎಂದು ಕರೆಯುತ್ತಾರೆ. ಜಗತ್ತಿನಲ್ಲಿರುವ ಎಲ್ಲಾ ಆತ್ಮರು ನನ್ನ ಮಕ್ಕಳು ಅನ್ನುವ ದೃಷ್ಟಿ ತಂದೆಗೆ ಪಕ್ಕ ಆಗಿದೆ. ಎಲ್ಲಾ ಆತ್ಮರು ನನ್ನ ಮಕ್ಕಳಾಗಿದ್ದಾರೆ ಅನ್ನುವ ದೃಷ್ಟಿಯಿಂದ ತಂದೆ ಎಲ್ಲರನ್ನೂ ನೋಡುತ್ತಾರೆ. ನಮ್ಮಲ್ಲಿ ಯಾರೊಬ್ಬರೂ ಕೂಡ ಈ ರೀತಿ ಹೇಳಲು ಸಾಧ್ಯ ಇಲ್ಲ. ನಾವು ಯಾರಿಗೂ ಕೂಡ ಮುಖದಿಂದ ಮಕ್ಕಳೇ ಮಕ್ಕಳೇ ಎಂದು ಕರೆಯಲು ಸಾಧ್ಯ ಇಲ್ಲ. ಈಗ ನಮ್ಮ ಬಾಯಿಂದ ಯಾವುದೇ ಆತ್ಮವನ್ನು ನೋಡಿದಾಗ ಮಕ್ಕಳೇ ಅನ್ನುವ ಶಬ್ದ ಬರಬಾರದು. ನಿಮಗೆ ಗೊತ್ತಿದೆ, ಕೆಲವರು ಕೆಲವೊಂದು ಪದವಿಯಲ್ಲಿ ಇದ್ದಾರೆ, ಇನ್ನು ಕೆಲವರು ಇನ್ನು ಕೆಲವೊಂದು ಪದವಿಯಲ್ಲಿ ಇದ್ದಾರೆ, ಆದರೆ ಎಲ್ಲರೂ ಆತ್ಮರಾಗಿದ್ದಾರೆ. ಇದೇ ರೀತಿ ನಾಟಕ ಮಾಡಲ್ಪಟ್ಟಿದೆ. ಈಗ ಪರಮಾತ್ಮ ತಂದೆ ಅಂತೂ ಸುಖ ದುಃಖದಿಂದ ಭಿನ್ನ ಆಗಿದ್ದಾರೆ. ಈಗ ನೀವು ಕೂಡ ಈ ನಾಟಕದ ದೃಶ್ಯವನ್ನು ನೋಡಿ, ಸ್ವಲ್ಪವೂ ದುಃಖಿಗಳಾಗಬಾರದು. ಪರಮಾತ್ಮ ತಂದೆ ಈ ನಾಟಕವನ್ನು ನೋಡಿದಾಗ ಎಂದೂ ಸುಖ ದುಃಖದ ಅನುಭವ ಮಾಡುವುದಿಲ್ಲ. ತಂದೆಗೆ ಗೊತ್ತಿದೆ ಎಲ್ಲರೂ ನನ್ನ ಮಕ್ಕಳಾಗಿದ್ದಾರೆ ಎಂದು. ಕೆಲವು ಮಕ್ಕಳು ಕನಿಷ್ಠ ವರ್ಗದವರ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದಾರೆ, ಇನ್ನು ಕೆಲವರು ಶ್ರೇಷ್ಠ ಕುಲದವರ ಶರೀರವನ್ನು ಧಾರಣೆ ಮಾಡಿಕೊಂಡಿದ್ದಾರೆ. ಆದರೆ ಎಲ್ಲರನ್ನೂ ನೋಡಿದಾಗ ಇವರು ನನ್ನ ಮಕ್ಕಳಾಗಿದ್ದಾರೆ ಎಂದು ತಂದೆಗೆ ವಿಚಾರ ಬರುತ್ತದೆ.
ಪರಮಾತ್ಮ ತಂದೆ ಎಲ್ಲಾ ಮಕ್ಕಳನ್ನು ನೋಡಿ ಮಕ್ಕಳೇ ಮಕ್ಕಳೇ ಎಂದು ಕರೆಯುವ ಅಭ್ಯಾಸ ತಂದೆಗೆ ಆಗಿಬಿಟ್ಟಿದೆ. ತಂದೆಯ ದೃಷ್ಟಿ ಎಲ್ಲಾ ಆತ್ಮರ ಮೇಲಿದೆ. ಅದರಲ್ಲೂ ಕೂಡ ಪರಮಾತ್ಮ ತಂದೆಗೆ ಬಡ ಮಕ್ಕಳೇ ಇಷ್ಟ ಆಗುತ್ತಾರೆ. ಏಕೆಂದರೆ ನಾಟಕದ ಅನುಸಾರ ಬಡ ಮಕ್ಕಳೇ ತಂದೆಯ ನಿಂದನೆಯನ್ನು ಹೆಚ್ಚು ಮಾಡಿದ್ದಾರೆ. ಈಗ ಪುನಃ ನೀವು ನನ್ನ ಬಳಿ ಬಂದಿದ್ದೀರಾ ಎಂದು ತಂದೆ ಹೇಳುತ್ತಾರೆ. ಈ ಲಕ್ಷ್ಮೀ ನಾರಾಯಣರಿಗೆ ನೀವು ಎಂದೂ ನಿಂದನೆಯನ್ನು ಮಾಡುವುದಿಲ್ಲ. ಕೃಷ್ಣನಿಗೂ ಕೂಡ ಬಹಳಷ್ಟು ನಿಂದನೆಯನ್ನು ಮಾಡಿದ್ದೀರ. ಆಶ್ಚರ್ಯ ತಾನೆ? ಕೃಷ್ಣ ದೊಡ್ಡವನಾದ ಮೇಲೆ ಯಾವಾಗ ನಾರಾಯಣ ಆಗುತ್ತಾನೋ ಆಗ ಅವನ ನಿಂದನೆ ಆಗುವುದಿಲ್ಲ. ಈ ಜ್ಞಾನ ಬಹಳ ವಿಚಿತ್ರವಾದ ಜ್ಞಾನ ಆಗಿದೆ. ಇಂತಹ ರಹಸ್ಯದ ಮಾತನ್ನು ಎಲ್ಲರೂ ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಈ ಜ್ಞಾನದ ಮಾತನ್ನು ಅರ್ಥ ಮಾಡಿಕೊಳ್ಳಲು ನಿಮ್ಮ ಬುದ್ಧಿ ಚಿನ್ನದ ಪಾತ್ರೆಯ ಸಮಾನ ಆಗಬೇಕು. ನೆನಪಿನ ಯಾತ್ರೆಯಿಂದ ನೀವು ಈ ರೀತಿ ಶ್ರೇಷ್ಠರಾಗಬಹುದು. ನೀವೀಗ ಇಲ್ಲಿ ಕುಳಿತಿದ್ದರೂ ಕೂಡ ನೀವು ಯಥಾರ್ಥವಾಗಿ ತಂದೆಯ ನೆನಪನ್ನು ಮಾಡುತ್ತಿದ್ದೀರಾ ಎಂದು ನೋಡಿಕೊಳ್ಳಬೇಕು. ಕೆಲವರು ಈ ಮಾತನ್ನು ಕೂಡ ತಿಳಿದುಕೊಂಡಿಲ್ಲ, ನಾನು ಒಂದು ಸೂಕ್ಷ್ಮ ಆತ್ಮ ಜ್ಯೋತಿಯಾಗಿದ್ದೇನೆ ಎಂದು. ಈಗ ಬುದ್ಧಿಯಿಂದ ನಾವು ತಂದೆಯನ್ನು ನೆನಪು ಮಾಡಬೇಕಾಗಿದೆ. ನಾನು ಆತ್ಮ ಜ್ಯೋತಿ, ನನ್ನ ತಂದೆ ಕೂಡ ಜ್ಯೋತಿಯಾಗಿದ್ದಾರೆ ಅನ್ನುವ ಮಾತು ಕೂಡ ಮಕ್ಕಳ ಬುದ್ಧಿಯಲ್ಲಿ ಬರುವುದೇ ಇಲ್ಲ. ಹೇಗೆ ಆತ್ಮ ಸಣ್ಣ ಜ್ಯೋತಿ ರೂಪದಲ್ಲಿದೆಯೋ ಅದೇ ರೀತಿ ನಮ್ಮ ತಂದೆ ಕೂಡ ಸೂಕ್ಷ್ಮ ರೂಪದಲ್ಲಿ ಇದ್ದಾರೆ. ಪರಮಾತ್ಮ ತಂದೆ ನಮಗೆ ತಂದೆಯಾಗಿದ್ದಾರೆ, ಶಿಕ್ಷಕ ಆಗಿದ್ದಾರೆ ಅನ್ನುವ ಮಾತು ಬುದ್ಧಿಯಲ್ಲಿ ನೆನಪಿರುವುದು ಕೆಲವೊಮ್ಮೆ ಅಸಂಭವ ಆಗಿಬಿಡುತ್ತದೆ. ಬಾಬಾ ಬಾಬಾ ಎಂದು ಕರೆಯುತ್ತಾರೆ. ದುಃಖದಲ್ಲಿ ತಂದೆಯನ್ನು ಸ್ಮರಣೆ ಮಾಡುತ್ತಾರೆ. ಭಗವಾನ್ ವಾಚ್ ಆಗಿದೆ, ದುಃಖದಲ್ಲಿ ಎಲ್ಲರೂ ನನ್ನನ್ನು ನೆನಪು ಮಾಡುತ್ತಾರೆ, ಸುಖದ ಸಮಯದಲ್ಲಿ ಯಾರೊಬ್ಬರೂ ನನ್ನನ್ನು ನೆನಪು ಮಾಡುವುದಿಲ್ಲ. ಸುಖದ ಸಮಯದಲ್ಲಿ ನನ್ನನ್ನು ನೆನಪು ಮಾಡುವ ಅವಶ್ಯಕತೆಯೇ ಇರುವುದಿಲ್ಲ. ಈಗ ಇಲ್ಲಿ ಎಷ್ಟೊಂದು ಪ್ರಕಾರದ ದುಃಖ ಇದೆ, ಎಷ್ಟೊಂದು ಪ್ರಕಾರದ ಕಷ್ಟಗಳು ಜೀವನದಲ್ಲಿ ವೃದ್ಧಿಯಾಗುತ್ತಿರುತ್ತದೆ, ಅನೇಕ ತೊಂದರೆಗಳು ಬರುತ್ತಿರುತ್ತದೆ. ಆಗ ನೆನಪು ಮಾಡುತ್ತಾರೆ, ಹೇ ಭಗವಂತ ದಯೆ ತೋರಿಸು, ಕೃಪೆ ಮಾಡು ಎಂದು. ಈಗಲೂ ಕೂಡ ಕೆಲವು ಮಕ್ಕಳು ಬಾಬಾರವರ ಮಕ್ಕಳಾದ ತಕ್ಷಣ ಬಾಬಾರವರಿಗೆ ಪತ್ರ ಬರೆಯುತ್ತಾರೆ, ಬಾಬಾ ದಯೆ ತೋರಿಸಿ, ಕೃಪೆ ಮಾಡಿ, ಶಕ್ತಿಯನ್ನು ಕೊಡಿ ಎಂದು. ಬಾಬಾ ಅವರಿಗೆ ಉತ್ತರವನ್ನು ಬರೆಯುತ್ತಾರೆ, ಯೋಗ ಬಲದಿಂದ ತಾನಾಗೇ ಶಕ್ತಿ ಪ್ರಾಪ್ತಿಯಾಗುತ್ತದೆ, ನೀವು ಯೋಗವನ್ನು ಮಾಡಿ ಆಗ ಶಕ್ತಿ ಸಿಗುತ್ತದೆ, ಸ್ವಯಂನ ಮೇಲೆ ಸ್ವಯಂ ಕೃಪೆಯನ್ನು ತೋರಿಸಿಕೊಳ್ಳಿ, ಸ್ವಯಂನ ಮೇಲೆ ಸ್ವಯಂ ದಯೆಯನ್ನು ತೋರಿಸಿಕೊಳ್ಳಿ, ಸ್ವಯಂಗೆ ಸ್ವಯಂ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಿ. ತಂದೆ ಯುಕ್ತಿಯನ್ನು ಹೇಳಿಕೊಡುತ್ತಾರೆ, ನೀವು ಹೇಗೆ ದೇವತೆ ಆಗಬಹುದು ಎಂದು. ಟೀಚರ್ ಓದುವ ಯುಕ್ತಿಯನ್ನು ಹೇಳಿಕೊಡುತ್ತಾರೆ, ಸ್ಟೂಡೆಂಟ್ನ ಕೆಲಸ ಆಗಿದೆ ಓದುವುದು, ಟೀಚರ್ನ ಆದೇಶದಂತೆ ನಡೆಯುವುದು. ಟೀಚರ್ಗೆ ಗುರು ಎಂದು ಕರೆಯುವುದಿಲ್ಲ, ಗುರುಗಳು ಕೃಪೆ ಅಥವಾ ಆಶೀರ್ವಾದವನ್ನು ಮಾಡುತ್ತಾರೆ. ಯಾರು ಒಳ್ಳೆಯ ಮಕ್ಕಳಾಗಿದ್ದಾರೋ ಅವರು ನೆನಪಿನ ರೇಸ್ನಲ್ಲಿ ಬಹಳ ಮುಂದೆ ಓಡುತ್ತಾರೆ. ಪ್ರತಿಯೊಬ್ಬರೂ ಸ್ವತಂತ್ರ ಆತ್ಮರಾಗಿದ್ದೀರಾ. ನೀವು ಪುರುಷಾರ್ಥದ ರೇಸ್ನಲ್ಲಿ ಎಷ್ಟು ಬೇಕಾದರೂ ಮುಂದೆ ಓಡಬಹುದು. ಇದು ನೆನಪಿನ ಯಾತ್ರೆಯ ರೇಸ್ ಆಗಿದೆ. ಇಲ್ಲಿ ಪ್ರತಿಯೊಂದು ಆತ್ಮ ಕೂಡ ಸ್ವತಂತ್ರ ಇದೆ. ಸೋದರಿ ಸೋದರ ಅನ್ನುವ ಸಂಬಂಧವನ್ನು ಬಿಟ್ಟು ಬಿಡಿ, ಸೋದರ ಸೋದರ ಅನ್ನುವ ಸಂಬಂಧವನ್ನು ನೆನಪಿಟ್ಟುಕೊಳ್ಳಿ. ಆದರೂ ಕೂಡ ಅಪವಿತ್ರ ದೃಷ್ಟಿ ಸಮಾಪ್ತಿ ಆಗುವುದೇ ಇಲ್ಲ. ವಿಕಾರಿ ದೃಷ್ಟಿ ತನ್ನ ಕೆಲಸವನ್ನು ಮಾಡುತ್ತಿರುತ್ತದೆ. ಈ ಸಮಯದಲ್ಲಿ ಮನುಷ್ಯರ ಎಲ್ಲಾ ಅಂಗಗಳೂ ಕೂಡ ವಿಕಾರಿ ಅಂಗ ಆಗಿಬಿಟ್ಟಿದೆ. ಕೆಲವರು ಅನ್ಯರಿಗೆ ಸಿಟ್ಟಿನಲ್ಲಿ ಒದೆಯುತ್ತಾರೆ, ಸಿಟ್ಟಿನಲ್ಲಿ ಒದೆಯುತ್ತಾರೆ, ಸಿಟ್ಟಿನಲ್ಲಿ ಹೊಡೆಯುತ್ತಾರೆ. ಅಂದ ಮೇಲೆ ಒಂದೊಂದು ಅಂಗ ಕೂಡ ವಿಕಾರಿ ಅಂಗ ಆಯಿತು ತಾನೆ. ಅಂಗ ಅಂಗಗಳು ಕೂಡ ಅಪವಿತ್ರ ಆಗಿದೆ. ಸತ್ಯುಗದಲ್ಲಿ ಯಾವುದೇ ಒಂದು ಅಂಗ ಅಪವಿತ್ರ ಆಗಿರುವುದಿಲ್ಲ. ಈಗ ಅಂಗ ಅಂಗದಿಂದ ವಿಕಾರಿ ಕೆಲಸವನ್ನು ಮನುಷ್ಯರು ಮಾಡುತ್ತಿರುತ್ತಾರೆ. ಎಲ್ಲದಕ್ಕಿಂತ ಜಾಸ್ತಿ
ಅಪವಿತ್ರ ಅಂಗ ಅಂದರೆ ಯಾವುದಾಗಿದೆ? ಕಣ್ಣು ಜಾಸ್ತಿ ಅಪವಿತ್ರ ಆಗುತ್ತದೆ. ವಿಕಾರದ ಇಚ್ಛೆ ಪೂರ್ಣ ಆಗದೇ ಇದ್ದರೆ ಅನ್ಯರಿಗೆ ಹೊಡೆಯುತ್ತಾರೆ, ದುಃಖ ಕೊಡುತ್ತಾರೆ, ಅವರಿಗೆ ಶಿಕ್ಷೆ ಕೊಡುತ್ತಾರೆ. ಮೊಟ್ಟ ಮೊದಲು ವಿಕಾರ ಬರುವುದೇ ಕಣ್ಣಿನಲ್ಲಿ. ಅದಕ್ಕೋಸ್ಕರ ಸೂರದಾಸನ ಕತೆ ಕೂಡ ಇದೆ. ಶಿವತಂದೆಯಂತೂ ಯಾವುದೇ ಶಾಸ್ತ್ರವನ್ನು ಓದಿಲ್ಲ. ಶಿವತಂದೆಯ ರಥ ಆದಂತಹ ಬ್ರಹ್ಮಾತಂದೆ ಎಲ್ಲವನ್ನೂ ಓದಿದ್ದಾರೆ. ಶಿವತಂದೆ ಸ್ವಯಂ ಜ್ಞಾನದ ಸಾಗರ ಆಗಿದ್ದಾರೆ. ನಿಮಗೆ ಗೊತ್ತಿದೆ, ಶಿವತಂದೆ ಜ್ಞಾನವನ್ನು ಹೇಳಲು ಯಾವುದೇ ಪುಸ್ತಕವನ್ನು ತೆಗೆದುಕೊಳ್ಳುವುದಿಲ್ಲ. ನಾನು ಸ್ವಯಂ ಜ್ಞಾನದ ಸಾಗರ, ಬೀಜರೂಪ ಆಗಿದ್ದೇನೆ ಎಂದು ತಂದೆ ಹೇಳುತ್ತಾರೆ. ಈ ಸೃಷ್ಟಿ ಅನ್ನುವ ವೃಕ್ಷದ ಜ್ಞಾನ ತಂದೆಯಲ್ಲಿ ಇದೆ. ಪರಮಾತ್ಮ ತಂದೆ ರಚಯಿತ ಆಗಿದ್ದಾರೆ, ಬೀಜ ಆಗಿದ್ದಾರೆ. ತಂದೆ ತಿಳಿಸುತ್ತಿದ್ದಾರೆ, ನನ್ನ ನಿವಾಸ ಸ್ಥಾನ ಮೂಲವತನ ಆಗಿದೆ. ನೀವೆಲ್ಲರೂ ಈಗ ಈ ಶರೀರದಲ್ಲಿ ವಿರಾಜಮಾನ ಆಗಿದ್ದೀರಾ. ಈಗ ನೀವು ಮನುಷ್ಯ ಸೃಷ್ಟಿಗೆ ನೀವು ಬೀಜರೂಪ ಆಗಿದ್ದೀರಾ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ. ಒಬ್ಬ ತಂದೆಯನ್ನು ಬಿಟ್ಟು ಜಗತ್ತಿನಲ್ಲಿ ಯಾರೊಬ್ಬರೂ ಕೂಡ ತಮ್ಮನ್ನು ತಾವು ಮನುಷ್ಯ ಸೃಷ್ಟಿಗೆ ಬೀಜರೂಪ ಎಂದು ಹೇಳಿಕೊಳ್ಳಲು ಸಾಧ್ಯ ಇಲ್ಲ. ನಾನು ಪರಂಪಿತಾ ಪರಮಾತ್ಮ ಆಗಿದ್ದೇನೆ ಎಂದು ಪರಮಾತ್ಮ ತಂದೆ ಹೇಳುತ್ತಾರೆ. ಜಗತ್ತಿನಲ್ಲಿ ಯಾರೊಬ್ಬರೂ ಕೂಡ ನಾನು ಪರಂಪಿತಾ ಪರಮಾತ್ಮ ಎಂದು ಹೇಳಲು ಸಾಧ್ಯ ಇಲ್ಲ. ಮಕ್ಕಳಾದ ನೀವು ಬುದ್ಧಿವಂತರಾಗಿದ್ದೀರಾ. ನಿಮ್ಮಲ್ಲೂ ಕೆಲವರು ಬಹಳಷ್ಟು ಬುದ್ಧಿವಂತರಾಗಿದ್ದಾರೆ, ಒಳ್ಳೆಯ ಮಕ್ಕಳಾಗಿದ್ದಾರೆ. ಅವರಿಗೆ ಪರಮಾತ್ಮ ಸರ್ವವ್ಯಾಪಿ ಎಂದು ಯಾರಾದರೂ ಹೇಳಿದರೆ ಅವರು ತಕ್ಷಣ ಕೇಳುತ್ತಾರೆ, ಪರಮಾತ್ಮ ಸರ್ವವ್ಯಾಪಿ ಅಂದರೆ ನೀವು ಈಶ್ವರ ಆಗಿದ್ದೀರೇನು ಎಂದು. ನೀವು ನಿಮ್ಮನ್ನು ಅಲ್ಲಾಹ್ ಸಾಯಿ ಎಂದು ತಿಳಿದುಕೊಂಡಿದ್ದೀರೇನು ಎಂದು ಕೇಳುತ್ತಾರೆ. ಈ ರೀತಿ ಯಾರೊಬ್ಬರೂ ತಮ್ಮನ್ನು ಈಶ್ವರ ಅಲ್ಲಾಹ ಎಂದು ತಿಳಿದುಕೊಳ್ಳಲು ಸಾಧ್ಯ ಇಲ್ಲ. ಆದರೆ ಈ ಸಮಯದಲ್ಲಿ ಮಕ್ಕಳು ಈ ಪ್ರಶ್ನೆಯನ್ನು ಕೇಳುವಷ್ಟು ಬುದ್ಧಿವಂತರು ಇನ್ನೂ ಆಗಿಲ್ಲ. ತಂದೆಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕೋಸ್ಕರ ಸ್ವಯಂನ್ನೇ ಪರಮಾತ್ಮ ಅಲ್ಲಾಹ ಎಂದು ಹೇಳಿಕೊಳ್ಳುತ್ತಾರೆ. ಇಂಗ್ಲಿಷ್ನಲ್ಲಿ ಪರಮಾತ್ಮ ತಂದೆಗೆ ಒಮಿನಿ ಪ್ರೆಸೆಂಟ್, ಸರ್ವವ್ಯಾಪಿ ಎಂದು ಹೇಳುತ್ತಾರೆ. ಒಂದು ವೇಳೆ ಆ ಶಬ್ದದ ಅರ್ಥ ಗೊತ್ತಾದರೆ ಎಂದೂ ಹೇಳುವುದಿಲ್ಲ. ಮಕ್ಕಳಿಗೆ ಗೊತ್ತಿದೆ, ಶಿವತಂದೆಯ ಜಯಂತಿ ಅಂದರೆ ಹೊಸ ಜಗತ್ತಿನ ಜಯಂತಿ. ಆ ಹೊಸ ಜಗತ್ತಿನಲ್ಲಿ ಪವಿತ್ರತೆ, ಸುಖ, ಶಾಂತಿ ಎಲ್ಲವೂ ಇರುತ್ತದೆ. ಶಿವ ಜಯಂತಿ ಅಂದರೆ ಕೃಷ್ಣನ ಜಯಂತಿ. ಕೃಷ್ಣನ ಜಯಂತಿ ಅಂದರೆ ದಶರಾ ಜಯಂತಿ. ಶಿವ ಜಯಂತಿ ಅಂದರೆ ದಶರಾ ಜಯಂತಿ. ಶಿವ ಜಯಂತಿ ಅಂದರೆ ದೀಪಮಾಲಿ ಜಯಂತಿ, ದೀಪಾವಳಿಯ ಜಯಂತಿ. ಶಿವ ಜಯಂತಿ ಅಂದರೆ ಸ್ವರ್ಗದ ಜಯಂತಿ. ಒಂದು ಶಿವ ಜಯಂತಿಯಲ್ಲಿ ಎಲ್ಲಾ ಜಯಂತಿಗಳು ಬಂದು ಬಿಡುತ್ತದೆ. ಈ ಎಲ್ಲಾ ಹೊಸ ಮಾತನ್ನು ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ಶಿವ ಜಯಂತಿ ಅಂದರೆ ಶಿವಾಲಯದ ಜಯಂತಿ. ವೈಶಾಲಯ ಸಮಾಪ್ತಿ ಆಗುವಂತಹ ಸಮಯ ಬಂತು ಎಂದು ಅರ್ಥ. ಈ ಎಲ್ಲಾ ಹೊಸ ಮಾತನ್ನು ತಂದೆ ಕುಳಿತು ತಿಳಿಸುತ್ತಿದ್ದಾರೆ. ಶಿವ ಜಯಂತಿ ಅಂದರೆ ಹೊಸ ವಿಶ್ವದ ಜಯಂತಿ. ಎಲ್ಲರೂ ಬಯಸುತ್ತಾರೆ ವಿಶ್ವದಲ್ಲಿ ಶಾಂತಿ ಸ್ಥಾಪನೆ ಆಗಬೇಕು ಎಂದು. ನೀವೀಗ ಎಷ್ಟು ಚೆನ್ನಾಗಿ ಜ್ಞಾನವನ್ನು ತಿಳಿಸುತ್ತೀರ, ಆದರೂ ಜನ ಜಾಗೃತ ಆಗುವುದೇ ಇಲ್ಲ. ಎಲ್ಲರೂ ಅಜ್ಞಾನದ ಅಂಧಕಾರದಲ್ಲಿ ಮಲಗಿಬಿಟ್ಟಿದ್ದಾರೆ. ಭಕ್ತಿಯನ್ನು ಮಾಡುತ್ತ, ಏಣಿಯನ್ನು ಕೆಳಗೆ ಇಳಿಯುತ್ತ ಕನಿಷ್ಠರಾಗಿ ಬಿಟ್ಟಿದ್ದಾರೆ. ತಂದೆ ಹೇಳುತ್ತಾರೆ, ನಾನು ಬಂದು ಸರ್ವರಿಗೂ ಸದ್ಗತಿಯನ್ನು ನೀಡುತ್ತೇನೆ. ಸ್ವರ್ಗ ಮತ್ತು ನರಕದ ರಹಸ್ಯವನ್ನು ತಂದೆ ಮಕ್ಕಳಿಗೆ ತಿಳಿಸುತ್ತಿದ್ದಾರೆ. ಪತ್ರಿಕೆಯಲ್ಲಿ ಪರಮಾತ್ಮ ತಂದೆಯ ನಿಂದನೆಯನ್ನು ಎಷ್ಟೊಂದು ಬರೆದು ಬಿಟ್ಟಿದ್ದಾರೆ. ತಂದೆ ತಿಳಿಸುತ್ತಾರೆ, ಯಾರು ನನ್ನ ನಿಂದನೆಯನ್ನು ಮಾಡುತ್ತಾರೋ ಅವರೇ ನನ್ನ ಮಿತ್ರರಾಗಿದ್ದಾರೆ. ಈಗ ನಿಮ್ಮ ಸದ್ಗತಿಯನ್ನು ತಂದೆ ಅವಶ್ಯವಾಗಿ ಮಾಡುತ್ತಿದ್ದಾರೆ. ಆದರೆ ಮಕ್ಕಳು ಈಶ್ವರನಿಗೆ ಎಷ್ಟೊಂದು ನಿಂದನೆಯನ್ನು ಮಾಡಿಬಿಡುತ್ತಾರೆ. ತಂದೆ ಹೇಳುತ್ತಾರೆ, ನೀವು ಎಷ್ಟಾದರೂ ನನ್ನ ನಿಂದನೆಯನ್ನು ಮಾಡಿ, ಅದರಿಂದ
ನನಗೆ ಏನಾಗಲು ಸಾಧ್ಯ? ನಾನು ನಿಮ್ಮ ಸದ್ಗತಿಯನ್ನು ಅವಶ್ಯವಾಗಿ ಮಾಡುತ್ತೇನೆ. ನೀವು ಎಷ್ಟು ಬೇಕಾದರೂ ನಿಂದನೆಯನ್ನು ಮಾಡಿ ಎಂದು ತಂದೆ ಹೇಳುತ್ತಾರೆ. ಈಗ ನಿಮ್ಮ ಸದ್ಗತಿಯನ್ನಂತೂ ನಾವು ಅವಶ್ಯವಾಗಿ ಮಾಡುತ್ತೇವೆ ಎಂದು ನೀವೂ ಕೂಡ ಹೇಳಬೇಕು. ಅವರು ಬಲೆ ನಿಮ್ಮ ನಿಂದನೆಯನ್ನು ಮಾಡಲಿ, ಆದರೆ ನೀವು ಅವರ ಸದ್ಗತಿಯನ್ನು ಮಾಡಬೇಕು. ಎಲ್ಲರನ್ನೂ ತಂದೆ ವಾಪಸ್ ಕರೆದುಕೊಂಡು ಹೋಗುತ್ತಾರೆ, ಯಾರೊಬ್ಬರನ್ನೂ ಬಿಟ್ಟು ಹೋಗುವುದಿಲ್ಲ. ಮೂಗನ್ನು ಹಿಡಿದಾದರೂ ತಂದೆ ಕರೆದುಕೊಂಡು ಹೋಗುತ್ತಾರೆ, ಅಂದರೆ ಎಲ್ಲರಿಗೂ ಗತಿಯನ್ನು ನೀಡುತ್ತಾರೆ. ಇದರಲ್ಲಿ ಭಯಪಡುವ ಮಾತೇ ಇಲ್ಲ. ಏನೆಲ್ಲ ನೀವು ಮಾಡುತ್ತಿದ್ದೀರೋ ಕಲ್ಪದ ಮೊದಲೂ ಕೂಡ ನೀವು ಅದೇ ರೀತಿ ಪುರುಷಾರ್ಥವನ್ನು ಮಾಡಿದ್ದೀರ. ಬ್ರಹ್ಮ ಕುಮಾರ್ ಕುಮಾರಿಯರಾದ ನೀವೀಗ ಸರ್ವರಿಗೂ ಸದ್ಗತಿಯನ್ನು ನೀಡುತ್ತಿದ್ದೀರ. ಈ ಮಾತನ್ನು ಅನ್ಯರಿಗೆ ಚೆನ್ನಾಗಿ ತಿಳಿಸಬೇಕು. ಅಬಲೆಯರ ಮೇಲೆ ಅತ್ಯಾಚಾರ ಕಲ್ಪದ ಮೊದಲೂ ಕೂಡ ಆಗಿತ್ತು. ಮಕ್ಕಳು ಈ ಮಾತನ್ನು ಮರೆತು ಬಿಟ್ಟಿದ್ದೀರಾ? ತಂದೆ ಹೇಳುತ್ತಾರೆ, ಬೇಹದ್ದಿನ ಮಕ್ಕಳೇ, ನೀವು ನನ್ನ ನಿಂದನೆಯನ್ನು ಮಾಡಿದ್ದೀರಾ. ನೀವೇ ನನಗೆ ಅತಿ ಪ್ರಿಯರಾದ ಸ್ನೇಹಿತರಾಗುತ್ತೀರಾ. ನೀವು ಮಕ್ಕಳೇ ಹೂವಾಗುತ್ತೀರಾ. ಮಕ್ಕಳನ್ನು ತಂದೆ ತಾಯಿ ಚುಂಬಿಸುತ್ತಾರೆ, ಮಕ್ಕಳನ್ನು ತಲೆಯ ಮೇಲೆ ಕೂರಿಸಿಕೊಳ್ಳುತ್ತಾರೆ, ಮಕ್ಕಳ ಸೇವೆಯನ್ನು ತಂದೆ ತಾಯಿ ಮಾಡುತ್ತಾರೆ. ಪರಮಾತ್ಮ ತಂದೆ ಕೂಡ ಮಕ್ಕಳಾದ ನಿಮ್ಮ ಸೇವೆಯನ್ನು ಮಾಡುತ್ತಾರೆ. ಈಗ ನಿಮಗೆ ಈ ಜ್ಞಾನ ಪ್ರಾಪ್ತಿಯಾಗಿದೆ. ಈ ಜ್ಞಾನವನ್ನು ನೀವು ಜೊತೆಗೆ ತೆಗೆದುಕೊಂಡು ಹೋಗುತ್ತೀರಾ. ಯಾರು ಈ ಜ್ಞಾನವನ್ನು ಪಡೆದುಕೊಳ್ಳುವುದಿಲ್ಲವೋ, ನಾಟಕದಲ್ಲಿ ಅವರ ಪಾತ್ರ ಅದೇ ರೀತಿ ಫಿಕ್ಸ್ ಆಗಿರುತ್ತದೆ. ಅವರು ತಮ್ಮ ಪಾತ್ರವನ್ನು ಅಭಿನಯ ಮಾಡುತ್ತಾರೆ. ಅವರು ತಮ್ಮ ಲೆಕ್ಕಾಚಾರವನ್ನು ಚುಕ್ತ ಮಾಡಿಕೊಂಡು ವಾಪಸ್ ಮನೆಗೆ ಹೋಗುತ್ತಾರೆ. ಯಾರು ಜ್ಞಾನವನ್ನು ಪಡೆದುಕೊಳ್ಳುವುದಿಲ್ಲವೋ ಅವರು ಸ್ವರ್ಗವನ್ನು ನೋಡಲು ಸಾಧ್ಯ ಇಲ್ಲ. ಎಲ್ಲರೂ ಸ್ವರ್ಗವನ್ನು ನೋಡಲು ಸಾಧ್ಯ ಇಲ್ಲ. ಇದೇ ರೀತಿ ನಾಟಕ ಮಾಡಲ್ಪಟ್ಟಿದೆ. ಬಹಳಷ್ಟು ಪಾಪವನ್ನು ಮಾಡುತ್ತಿದ್ದಾರೆ. ಅವರು ಲೇಟಾಗಿ ಈ ಸೃಷ್ಟಿಗೆ ಬರುತ್ತಾರೆ. ತಮೋಪ್ರಧಾನ ಸ್ಥಿತಿಯಲ್ಲಿ ಬಹಳಷ್ಟು ಜನ ಪರಮಧಾಮದಿಂದ ಈ ಸೃಷ್ಟಿಗೆ ಬರುತ್ತಾರೆ. ಈ ರಹಸ್ಯವನ್ನು ಬಹಳ ಚೆನ್ನಾಗಿ ತಿಳಿದುಕೊಳ್ಳಬೇಕು. ಇದು ಚೆನ್ನಾಗಿ ತಿಳಿದುಕೊಳ್ಳುವಂತಹ ರಹಸ್ಯ ಆಗಿದೆ. ಒಳ್ಳೊಳ್ಳೆ ಮಹಾರಥಿ ಮಕ್ಕಳ ಮೇಲೂ ಕೂಡ ಗ್ರಹಚಾರ ಕುಳಿತುಕೊಳ್ಳುತ್ತದೆ. ಆಗ ತಕ್ಷಣ ಅವರಿಗೆ ಸಿಟ್ಟು ಬಂದು ಬಿಡುತ್ತದೆ. ಸಿಟ್ಟು ಬಂದು ತಂದೆಯ ಕೈಯನ್ನೇ ಬಿಟ್ಟು ಹೋಗಿ ಬಿಡುತ್ತಾರೆ. ಬಾಬಾರವರಿಗೆ ಪತ್ರವನ್ನೂ ಕೂಡ ಬರೆಯುವುದಿಲ್ಲ. ಬಾಬಾ ಹೇಳುತ್ತಾರೆ, ಯಾರು ಈ ರೀತಿ ಮುನಿಸಿಕೊಂಡು ಬಿಟ್ಟು ಹೋಗುತ್ತಾರೋ ಅವರಿಗೆ ನೀವು ಮುರುಳಿ ಕಳಿಸುವುದನ್ನು ನಿಲ್ಲಿಸಿಬಿಡಿ. ಇಂಥವರಿಗೆ ತಂದೆಯ ಖಜಾನೆಯನ್ನು ಕೊಡುವುದರಿಂದ ಏನು ಲಾಭ ಆಗುತ್ತದೆ? ಕೆಲವರ ಕಣ್ಣು ಪುನಃ ತೆಗೆಯುತ್ತದೆ. ಅವರು ಬಂದು ಹೇಳುತ್ತಾರೆ, ಬಾಬಾ ನನ್ನಿಂದ ತಪ್ಪಾಯಿತು, ನನ್ನನ್ನು ಕ್ಷಮಿಸಿಬಿಡಿ ಎಂದು. ಕೆಲವರು ತಂದೆಯನ್ನೂ ಕೂಡ ಕೇರ್ ಮಾಡುವುದೇ ಇಲ್ಲ. ಈಗ ನೀವು ಇಂತಹ ತಪ್ಪನ್ನು ಯಾವ ಕಾರಣಕ್ಕೂ ಮಾಡಬೇಡಿ. ಇಂತಹ ಬಹಳಷ್ಟು ಮಕ್ಕಳಿದ್ದಾರೆ, ಅವರು ತಂದೆಯನ್ನು ನೆನಪು ಮಾಡುವುದೇ ಇಲ್ಲ. ಯಾರನ್ನೂ ತಮ್ಮ ಸಮಾನ ಮಾಡಿಕೊಳ್ಳುವುದಿಲ್ಲ. ಇಲ್ಲದಿದ್ದರೆ ನೀವು ಬಾಬಾರವರಿಗೆ ಬರೆಯಬೇಕು, ಬಾಬಾ ನಾವು ಸದಾ ನಿಮ್ಮನ್ನು ನೆನಪು ಮಾಡುತ್ತೇವೆ. ಕೆಲವರು ತಂದೆಯನ್ನು ನೆನಪು ಮಾಡುತ್ತಾರೆ. ತಂದೆಯ ನೆನಪಿನಿಂದ ನಾವು ಸತ್ಯವಂತರಾಗುತ್ತೇವೆ. ಕೆಲವು ಮಕ್ಕಳು ಬಾಬಾರವರಿಗೆ ಪತ್ರವನ್ನು ಬರೆಯುತ್ತಾರೆ. ಪತ್ರದಲ್ಲಿ ಎಲ್ಲರ ಹೆಸರನ್ನೂ ಬರೆಯುತ್ತಾರೆ, ಬಾಬಾ ಇಂತಿಂತ ಮಕ್ಕಳಿಗೆ ನನ್ನ ನೆನಪನ್ನು ತಿಳಿಸಿ ಎಂದು. ಆದರೆ ಅವರು ಸತ್ಯವಾಗಿ ಎಲ್ಲರನ್ನೂ ನೆನಪು ಮಾಡುವುದಿಲ್ಲ. ಸುಳ್ಳು ಇಲ್ಲಿ ನಡೆಯಲು ಸಾಧ್ಯ ಇಲ್ಲ. ನಾವು ಸುಳ್ಳು ಹೇಳಿದರೆ ನಮ್ಮ ಮನಸ್ಸೇ ಆಂತರ್ಯದಲ್ಲಿ ತಿನ್ನುತ್ತಿರುತ್ತದೆ. ಮಕ್ಕಳಿಗೆ ಬಾಬಾ ಒಳ್ಳೊಳ್ಳೆ ಜ್ಞಾನದ ಪಾಯಿಂಟ್ಸ್ ಅನ್ನು ತಿಳಿಸುತ್ತಿರುತ್ತಾರೆ. ದಿನ ಪ್ರತಿದಿನ ಕಳೆದಂತೆ ಪರಮಾತ್ಮ ತಂದೆ ರಹಸ್ಯದ ಮಾತನ್ನು ತಿಳಿಸುತ್ತಾರೆ. ದುಃಖದ ಪರ್ವತವೇ ನಿಮ್ಮ ಮೇಲೆ ಬೀಳುತ್ತದೆ. ಸತ್ಯುಗದಲ್ಲಿ ದುಃಖದ ಹೆಸರೂ ಚಿಹ್ನೆ ಕೂಡ ಇರುವುದಿಲ್ಲ. ಈಗ ಇದು ರಾವಣನ ರಾಜ್ಯ ಆಗಿದೆ. ಮೈಸೂರಿನ ರಾಜ ಕೂಡ ರಾವಣನ ಮೂರ್ತಿಯನ್ನು ಮಾಡಿ ದಸರಾ ಹಬ್ಬವನ್ನು ಆಚರಣೆ ಮಾಡುತ್ತಾರೆ. ರಾಮನಿಗೆ ಭಗವಂತ ಎಂದು ಕರೆಯುತ್ತಾರೆ. ರಾಮನ ಸೀತೆಯನ್ನು ಕಳ್ಳತನ ಮಾಡಿಕೊಂಡು ರಾವಣ ಹೋದ ಎಂದು ಹೇಳುತ್ತಾರೆ. ಈಗ ರಾಮನ ಸೀತೆಯ ಕಳ್ಳತನ ಆಯಿತು ಅಂದರೆ ರಾಮ
ಹೇಗೆ ಸರ್ವಶಕ್ತಿವಂತ ಆಗಲು ಸಾಧ್ಯ? ಒಂದು ವೇಳೆ ರಾಮ ಸರ್ವಶಕ್ತಿವಂತ ಆಗಿದ್ದರೆ ಸೀತೆಯನ್ನು ಹೇಗೆ ಕಳ್ಳತನ ಮಾಡಲು ಸಾಧ್ಯ ಆಗುತ್ತಿತ್ತು? ಇದೆಲ್ಲ ಅಂಧಶ್ರದ್ಧೆ ಆಗಿದೆ. ಈ ಸಮಯದಲ್ಲಿ ಪ್ರತಿಯೊಬ್ಬರ ಆಂತರ್ಯದಲ್ಲಿ ಪಂಚವಿಕಾರ ಅನ್ನುವ ಕೊಳಕಿದೆ. ಪುನಃ ಭಗವಂತನಿಗೆ ಸರ್ವವ್ಯಾಪಿ ಎಂದು ಕರೆಯುವುದು ಇದು ಬಹಳ ದೊಡ್ಡ ಸುಳ್ಳಾಗಿದೆ. ಅದಕ್ಕೋಸ್ಕರ ತಂದೆ ಹೇಳುತ್ತಾರೆ, ಯದಾ ಯದಾಹಿ ಧರ್ಮಸ್ಯ, ಭಾರತದಲ್ಲಿ ಧರ್ಮ ಗ್ಲಾನಿಯಾದಾಗ ನಾನು ಬಂದು ಸತ್ಯ ಕಂಡ ಸತ್ಯ ಧರ್ಮವನ್ನು ಸ್ಥಾಪನೆ ಮಾಡುತ್ತೇನೆ. ಸತ್ಯ ಕಂಡ ಎಂದು ಸತ್ಯುಗಕ್ಕೆ ಕರೆಯಲಾಗುತ್ತದೆ, ಸುಳ್ಳಿನ ಜಗತ್ತು ಎಂದು ಕಲಿಯುಗಕ್ಕೆ ಕರೆಯಲಾಗುತ್ತದೆ. ಈಗ ತಂದೆ ಸುಳ್ಳಿನ ಜಗತ್ತನ್ನು ಸತ್ಯದ ಜಗತ್ತನ್ನಾಗಿ ಮಾಡುತ್ತಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ, ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತಾದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನೆನಪು, ಪ್ರೀತಿ ಹಾಗೂ ನಮಸ್ತೆ ನಮಸ್ತೆ ನಮಸ್ತೆ. ಧಾರಣೆಗೋಸ್ಕರ ಮುಖ್ಯ ಸಾರ. ಫಸ್ಟ್ ಪಾಯಿಂಟ್, ಈ ರಹಸ್ಯ ಉಳ್ಳಂತಹ ಜ್ಞಾನವನ್ನು ಅಥವಾ ವಿಚಿತ್ರ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೋಸ್ಕರ ಬುದ್ಧಿಯನ್ನು ನೆನಪಿನ ಯಾತ್ರೆಯಿಂದ ಚಿನ್ನದ ಪಾತ್ರೆಯ ಸಮಾನ ಮಾಡಿಕೊಳ್ಳಬೇಕು. ನೆನಪಿನಲ್ಲಿರುವ ರೇಸನ್ನು ಮಾಡಬೇಕು. ಸೆಕೆಂಡ್ ಪಾಯಿಂಟ್, ತಂದೆಯ ಡೈರೆಕ್ಷನ್ ಅಂತೆ ನಡೆದು ಶಿಕ್ಷಣವನ್ನು ಗಮನ ಕೊಟ್ಟು ಓದಬೇಕು. ಶಿಕ್ಷಣವನ್ನು ಚೆನ್ನಾಗಿ ಓದಿ ಸ್ವಯಂನ ಮೇಲೆ ಸ್ವಯಂ ಕೃಪೆಯನ್ನು ತೋರಿಸಿಕೊಳ್ಳಬೇಕು. ಚೆನ್ನಾಗಿ ಓದಿ ಸ್ವಯಂಗೆ ಸ್ವಯಂ ಆಶೀರ್ವಾದವನ್ನು ಮಾಡಿಕೊಳ್ಳಬೇಕು. ಸ್ವಯಂಗೆ ಸ್ವಯಂ ರಾಜ್ಯ ತಿಲಕವನ್ನು ಇಟ್ಟುಕೊಳ್ಳಬೇಕು. ನಿಂದಕರನ್ನೂ ಕೂಡ ತಮ್ಮ ಸ್ನೇಹಿತರು ಎಂದು ತಿಳಿದುಕೊಂಡು ಅವರ ಸದ್ಗತಿಯನ್ನು ಮಾಡಬೇಕು. ವರದಾನ, ರಾಯಲ್ ಮತ್ತು ಸಿಂಪಲ್ ಎರಡೂ ಮಾತಿನ ಸಮಾನತೆಯಿಂದ ಕಾರ್ಯವನ್ನು ಮಾಡುವಂತಹ ಬ್ರಹ್ಮ ತಂದೆಯ ಸಮಾನ ಆಗಿ ನಮ್ಮಲ್ಲಿ ರಾಯಲ್ಟಿಯೂ ಇರಬೇಕು ಮತ್ತು ಸರಳತೆಯೂ ಇರಬೇಕು. ಎರಡರ ಸಮಾನತೆಯಿಂದ ಕಾರ್ಯವನ್ನು ಮಾಡಿ ಬ್ರಹ್ಮ ತಂದೆಯ ಸಮಾನ ಆಗಬೇಕು. ಹೇಗೆ ಬ್ರಹ್ಮ ತಂದೆ ಸಾಧಾರಣ ಆಗಿದ್ದರು, ಬ್ರಹ್ಮ ತಂದೆಯ ಜೀವನ ಬಹಳ ಶ್ರೇಷ್ಠ ಇರಲಿಲ್ಲ ಮತ್ತು ಕನಿಷ್ಠ ಇರಲಿಲ್ಲ. ಬ್ರಾಹ್ಮಣರ ಆದಿಯಿಂದ ಅಂತ್ಯದವರೆಗೂ ತಂದೆ ಇದೇ ನಿಯಮವನ್ನು ಕೊಟ್ಟಿದ್ದಾರೆ. ನೀವೀಗ ಬಹಳ ಸಾಧಾರಣವಾಗಿಯೂ ಇರಬಾರದು, ಬಹಳಷ್ಟು ರಾಯಲ್ ಆಗಿಯೂ ಇರಬಾರದು, ಮಧ್ಯದ ಸ್ಥಿತಿಯಲ್ಲಿ ಇರಬೇಕು. ಈಗಿನ ಸಮಯದ ನಿಮ್ಮ ಗಾಯನ ಆಗಿದೆ. ಈಗ ಸಾಧನಗಳು ಬಹಳಷ್ಟು ಇದೆ. ನಿಮಗೆ ಸಾಧನಗಳನ್ನು ನೀಡುವಂತವರು ಬಹಳಷ್ಟು ಜನ ಇದ್ದಾರೆ. ಆದರೂ ಕೂಡ ನೀವು ಯಾವುದೇ ಕಾರ್ಯವನ್ನು ಮಾಡಿದರೂ ಕನಿಷ್ಠ ಕಾರ್ಯವನ್ನೂ ಮಾಡಬೇಡಿ. ಬಹಳ ಶ್ರೀಮಂತರಂತೆ ಆಡಂಬರದ ಕಾರ್ಯವನ್ನೂ ಮಾಡಬೇಡಿ. ಬಡವರಂತೆ ಸಾಧಾರಣ ರೂಪದಲ್ಲೂ ಕಾರ್ಯ ಮಾಡಬೇಡಿ. ಮಧ್ಯದ ಸ್ಥಿತಿಯಲ್ಲಿ ಸ್ಥಿತಾಗಿ ಸಾಧಾರಣ ವ್ಯಕ್ತಿಗಳಂತೆ ಕಾರ್ಯ ಮಾಡಿ. ನಿಮ್ಮನ್ನು ನೋಡಿ ಯಾರೂ ಈ ಮಾತನ್ನು ಹೇಳಬಾರದು, ಇವರು ರಾಜರಂತೆ ಜೀವನವನ್ನು ನಡೆಸುತ್ತಿದ್ದಾರೆ ಎಂದು. ಎಷ್ಟು ನೀವು ಸಾಧಾರಣ ಇರುತ್ತೀರೋ ಅಷ್ಟೇ ನಿಮ್ಮಲ್ಲಿ ರಾಯಲ್ಟಿ ಕಾಣಿಸುತ್ತಿರಬೇಕು. ಸಾಧಾರಣತೆ ಮತ್ತು ರಾಯಲ್ಟಿ ಎರಡರ ಸಮಾನತೆ ನಿಮ್ಮ ಜೀವನದಲ್ಲಿ ಇರಬೇಕು. ಶ್ಲೋಗನ್, ಅನ್ಯರನ್ನು ನೋಡುವುದರ ಬದಲು ಸ್ವಯಂನ್ನು ನೋಡಿಕೊಳ್ಳಿ ಮತ್ತು ಸದಾ ನೆನಪಿಟ್ಟುಕೊಳ್ಳಿ, ಯಾವ ಕರ್ಮವನ್ನು ನಾನು ಮಾಡುತ್ತೇನೆ, ನನ್ನನ್ನು ನೋಡಿ ಎಲ್ಲರೂ ಮಾಡುತ್ತಾರೆ. ಒಳ್ಳೆಯದು. ಓಂ ಶಾಂತಿ.